ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಮ್ಯೂಚುವಲ್ ಫಂಡ್ ಕೋರ್ಸ್ನ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ನ ಟೈಪ್ಗಳ ಬಗ್ಗೆ ತಿಳ್ಕೊಳ್ಳೋಣ ಮ್ಯೂಚುವಲ್ ಫಂಡ್ನಲ್ಲಿರುವಂಥ ಕೆಟಗರಿ ಬಗ್ಗೆ ತಿಳ್ಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ವಾಸರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನೆ ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ನಲ್ಲಿ ಸಿಗುತ್ತೆ ಅದೇ ರೀತಿ ಮ್ಯೂಚುವಲ್ ಫಂಡ್ ಕೋರ್ಸ್ನ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ನಮ್ಮ ಚಾನಲ್ನ ಮ್ಯೂಚುವಲ್ ಫಂಡ್ ಕೋರ್ಸ್ ಎನ್ನುವಂಥ ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ನೀವು ನೋಡ್ಕೊಳ್ಬಹುದು ಸೊ ಹಾಗಾದರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇರುವಂಥ ಕೆಟಗರಿ ಯಾವುದು ಅಂತ ನಾವು ನೋಡೋಣ ಈ ಹಿಂದಿನ ವೀಡಿಯೋಗಳಲ್ಲಿ ಮ್ಯೂಚುವಲ್ ಫಂಡ್ ಬಾಗಿನ ಬೇಸಿಕ್ಸ್ ಅದೇ ರೀತಿ ಮ್ಯೂಚುವಲ್ ಫಂಡ್ನ ಒಂದಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆದ ಟೈಪ್ಗಳಿದೆ ಕೆಟಗರಿ ಇದೆ ಯಾವ ಕ್ಯಾಟಗರಿಯಲ್ಲಿ ಯಾವ್ಯಾವ ರೀತಿಯ ಮ್ಯೂಚುವಲ್ ಫಂಡ್ಗಳು ಇರುತ್ತೆ ಅನ್ನೋದನ್ನು ನಾವು ನೋಡೋಣ ಸೊ ಮೇನ್ಲಿ ಮ್ಯೂಚುವಲ್ ಫಂಡಲ್ಲಿ ಐದು ಡಿಫರೆಂಟ್ ಟೈಪ್ ಇದೆ ಅಥವಾ ಐದು ಡಿಫರೆಂಟ್ ಕ್ಯಾಟಗರಿ ಇದೆ ಅಂತ ಹೇಳ್ಬೋದು ಈ ಐದು ಮೇನ್ ಕ್ಯಾಟಗರಿಗಳಲ್ಲಿ ಒಂದಷ್ಟು ಸಬ್ ಕ್ಯಾಟಗರಿಗಳು ಕೂಡ ಇದೆ ಸೊ ಮೊದಲನೇದಾಗಿರುವಂಥದ್ದು ಈಕ್ವಿಟಿ ಫಂಡ್ ಅಂತ ನಾವು ಕರಿಬೋದು ನೆಕ್ಸ್ಟ್ ಇರುವಂಥದ್ದು ಡೆಟ್ ಫಂಡ್ ನೆಕ್ಸ್ಟ್ ಹೈಬ್ರಿಡ್ ಫಂಡ್ ನೆಕ್ಸ್ಟ್ ಸೊಲ್ಯೂಷನ್ ಓರಿಯೆಂಟೆಡ್ ಫಂಡ್ ಹಾಗೆ ಅದರ್ ಸ್ಕೀಮ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಫಂಡ್ ಇರ್ಬೋದು ಇ ಟಿ ಎಫ್ಗಳಿರ್ಬೋದು ಈ ರೀತಿ ನಾವು ಮ್ಯೂಚುವಲ್ ಫಂಡ್ಗಳನ್ನು ಈ ಐದು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾವು ಈಕ್ವಿಟಿ ಫಂಡ್ಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗ ಈ ಮೈನ್ ಟೈಪ್ಗಳಲ್ಲಿ ಒಂದಷ್ಟು ಸಬ್ ಕ್ಯಾಟಗರಿಗಳಿದೆ ಅವುಗಳನ್ನು ನಾವು ನೋಡೋಣ ಸೊ ಮೊದಲನೇದಾಗಿ ನಾವು ಈಕ್ವಿಟಿ ಫಂಡ್ಗಳ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಈಕ್ವಿಟಿ ಫಂಡ್ ಅಂತ ಹೇಳಿದ್ರೆ ಸೊ ಈ ಫಂಡ್ಗಳ ಮುಖ್ಯ ಉದ್ದೇಶ ಇರುವಂಥದ್ದು ಈಕ್ವಿಟಿ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ಸೊ ಇದೊಂದು ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡುವಂಥ ಒಂದು ಮ್ಯೂಚುವಲ್ ಫಂಡ್ ಅಂತ ನಾವು ಹೇಳ್ಬೋದು ಅಥವಾ ಒಂದು ಫಂಡ್ ಅಂತ ಹೇಳ್ಬೋದು ಎಲ್ಲರೂ ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡುವಾಗ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನಿಸಿದಾಗ ಮೇನ್ ಆಗಿ ಫೋಕಸ್ ಮಾಡುವಂಥದ್ದು ಈಕ್ವಿಟಿ ಫಂಡ್ಗಳ ಬಗ್ಗೆ ಸೊ ಈಕ್ವಿಟಿ ಫಂಡ್ ಏನು ಮಾಡುತ್ತೆ ತಾನು ಕಲೆಕ್ಟ್ ಮಾಡಿದಂಥ ಹಣವನ್ನು ಮೇಯ್ನಾಗಿ ಹೆಚ್ಚು ಪಾರ್ಟನ್ನು ಈಕ್ವಿಟಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಸೊ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟಾಗಿರುವಂಥ ಈಕ್ವಿಟಿ ಸ್ಟಾಕ್ಗಳೇನಿದೆ ಇವುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಸೊ ಈಕ್ವಿಟಿ ಫಂಡ್ಗಳಲ್ಲಿ ಒಂದಷ್ಟು ಕೆಟಗರಿಗಳಿವೆ ಡಿಫ್ರೆಂಟ್ ಡಿಫ್ರೆಂಟ್ ಕೆಟಗರಿಗಳಿವೆ ಆ ಕೆಟಗರಿಗಳ ಅನುಗುಣವಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ಮೊದಲೇ ಇರುವಂಥ ಮೇನ್ ಕೆಟಗರಿ ಈಕ್ವಿಟಿ ಫಂಡಲ್ಲಿ ಲಾರ್ಜ್ ಕ್ಯಾಫ್ ಫಂಡ್ ಅಂತ ನಿಮಗೆ ಹೆಸರೇ ಹೇಳುತ್ತೆ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳಿದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಮೇನ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತೆ ಈ ಫಂಡ್ ಈ ಫಂಡ್ಗಳಲ್ಲಿ ಏನಾಗುತ್ತೆ ಈ ಮ್ಯೂಚುವಲ್ ಫಂಡ್ ಕಲೆಕ್ಟ್ ಮಾಡಿದಂತ ಅಥವಾ ಈ ಫಂಡ್ ಕಲೆಕ್ಟ್ ಮಾಡಿದಂಥ ಏಯ್ಟಿ ಪರ್ಸೆಂಟ್ ಹಣ ಏನಿದೆ ಇದು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಏನಪ್ಪ ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಬೇಸಿಕ್ ಸ್ಟಾಪ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಸೊ ಅದರಲ್ಲಿ ಸೆಬಿ ಮ್ಯೂಚುವಲ್ ಫಂಡ್ ಒಂದಷ್ಟು ಈ ಮಾರ್ಕೆಟ್ ಕ್ಯಾಪಿಟಲ್ ಗೆ ಅನುಗುಣವಾಗಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅದೇ ರೀತಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂತ ಡಿವೈಡ್ ಮಾಡಿಕೊಟ್ಟಿದೆ ಅದಕ್ಕನುಗುಣವಾಗಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಸೊ ಈ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಇವರ ಮುಖ್ಯವಾದ ಇನ್ವೆಸ್ಟ್ಮೆಂಟ್ ಪಾರ್ಟ್ ಅನ್ನ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಏಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನು ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಮಾಡ್ತಾರೆ ಹಾಗಾದ್ರೆ ಯಾವುದು ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂತ ಹೇಳಿದ್ರೆ ಸೆಬಿಯ ಸರ್ಕ್ಯುಲರ್ ಪ್ರಕಾರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನುಗುಣವಾಗಿ ಒನ್ ಟು ಹಂಡ್ರೆಡ್ ಇರುವಂತಹ ಸ್ಟಾಕ್ ಗಳು ಟಾಪ್ ಹಂಡ್ರೆಡ್ ಕಂಪ್ನಿಗಳು ಏನಾಗುತ್ತೆ ಇದನ್ನು ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂತ ಡಿಸೈಡ್ ಮಾಡಿರ್ತಾರೆ ಸೊ ಈ ಕಂಪ್ನಿಗಳ ಮೇಲೆ ಈ ಫಂಡ್ಗಳು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಲಾರ್ಜ್ ಕ್ಯಾಪ್ ಮೇಲೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಏಯ್ಟಿ ಪರ್ಸೆಂಟ್ ಹಣವನ್ನು ಈ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಸೊ ಇವು ಆಲ್ರೆಡಿ ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ಒಂದಷ್ಟು ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿದರೆ ಫಂಡಮೆಂಟಲ್ ಸ್ವಲ್ಪ ಸ್ಟ್ರಾಂಗ್ ಇರುವಂಥ ಕಂಪ್ನಿಗಳಾಗಿರುತ್ತೆ ಮಾರ್ಕೆಟ್ ಕ್ಯಾಪಿಟಲ್ ಬಿಗ್ ಇರೋದರಿಂದ ಒಂದಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂಥ ಕಂಪ್ನಿಗಳಾಗುತ್ತೆ ಸೊ ಈ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಒಂದಷ್ಟು ಸ್ಟೇಬಲ್ ರಿಟರ್ನ್ ಅನ್ನು ಪಡೆಯಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಕಂಪೇರ್ ಟು ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಗೆ ಕಂಪೇರ್ ಮಾಡಿದಾಗ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ ಹಾಗಾಗಿ ಲಾರ್ಜ್ ಕ್ಯಾಪ್ ಅಲ್ಲಿ ಒಂದು ಸ್ಟೇಬಲ್ ರಿಟರ್ನ್ ಅಡಿಯುವಂತ ಸಾಧ್ಯತೆ ಇರುತ್ತೆ ಅದೇ ರೀತಿ ಕಂಪೇರ್ ಟು ಮಿಡ್ ಕ್ಯಾಪ್ ಹಾಗೆ ಸ್ಮಾಲ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂತ ಹೇಳಿದ್ರೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ವಾಲೆಟಿಲಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಇವುಗಳಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಅದೇ ರೀತಿ ಸ್ವಲ್ಪ ರಿಟರ್ನ್ ಕೂಡ ಕಡಿಮೆ ಇರುತ್ತೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಒಂದು ಸ್ಟೇಬಲ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಹೆಚ್ಚಿರುತ್ತೆ ಫಸ್ಟ್ ಕ್ಯಾಟಗರಿ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇವುಗಳು ಈ ಫಂಡ್ ಗಳು ಏಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳ ಮೇಲೆ ಮಾಡುತ್ತೆ ಸೊ ನಾವಿಲ್ಲಿ ಒಂದು ಎಕ್ಸಾಂಪಲ್ ಅನ್ನು ನಾವು ನೋಡಬಹುದು ಐ ಸಿ ಐ ಸಿ ಪ್ರೊಡೆನ್ಶಿಯಲ್ ಬ್ಲೂ ಚಿಪ್ ಫಂಡ್ ಅಂತ ಸೊ ಇಲ್ಲಿ ನಾವು ನೋಡಬಹುದು ಲಾರ್ಜ್ ಕ್ಯಾಪ್ ಫಂಡ್ ಇದು ಇಲ್ಲಿ ನಾವು ನೋಡಬಹುದು ಸೆವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಇನ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತ ಇದೆ ಈ ಫಂಡ್ ಗಳು ಮ್ಯಾಕ್ಸಿಮಮ್ ಅಮೌಂಟ್ ಅನ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರುತ್ತೆ ಇದೊಂದು ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ನೆಕ್ಸ್ಟ್ ಇರುವಂಥ ಕ್ಯಾಟಗರಿ ಮಿಡ್ ಕ್ಯಾಪ್ ಫಂಡ್ ಈ ಫಂಡ್ಗಳು ಏನು ಮಾಡುತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಸೆಬಿಯ ಸರ್ಕ್ಯುಲರ್ ಪ್ರಕಾರ ನೂರ ಒಂದರಿಂದ ಇನ್ನೂರೈವತ್ತು ರ್ಯಾಂಕಿಂಗ್ನ ಮಧ್ಯೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ಈ ರ್ಯಾಂಕಿಂಗ್ನ ಮಧ್ಯೆ ಯಾವ ಸ್ಟಾಕ್ಗಳು ಬರುತ್ತೆ ಇವುಗಳನ್ನು ನಾವು ಮಿಡ್ ಕ್ಯಾಪ್ ಸ್ಟಾಕ್ ಅಂತ ಕರಿಬೋದು ಸೊ ಈ ಫಂಡ್ಗಳು ಮಿಡ್ ಕ್ಯಾಪ್ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಸೊ ಮಾರ್ಕೆಟ್ ಕ್ಯಾಪಿಟಲ್ ಪ್ರಕಾರ ಈ ರೇಂಜಲ್ಲಿ ಇರುವಂಥ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಸೊ ಮೋರ್ ದ್ಯಾನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಈ ಮಿಡ್ ಕ್ಯಾಪ್ಗಳ ಕಂಪನಿಗಳ ಮೇಲೆ ಮಾಡುತ್ತೆ ಉಳಿದ ಅಮೌಂಟನ್ನು ಬೇರೆ ಸ್ಟಾಕ್ಗಳ ಮೇಲೆ ಮಾಡ್ಬೋದು ಸೊ ಈ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ರಿಸ್ಕು ಸ್ವಲ್ಪ ಜಾಸ್ತಿ ಇರುತ್ತೆ ಅದೇ ರೀತಿ ರಿಟರ್ನ್ ಪೊಟೆನ್ಷಿಯಲ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಮಿಡ್ ಕ್ಯಾಪ್ ಕಂಪ್ನಿಗಳು ನೆಕ್ಸ್ಟ್ ಲಾರ್ಜ್ ಕ್ಯಾಪ್ ಆಗುವಂಥ ಪೊಟೆನ್ಷಿಯಲನ್ನು ಹೊಂದಿರೋದ್ರಿಂದ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ಬೋದು ಅದೇ ರೀತಿ ಇನ್ಕೇಸ್ ಏನಾದರೂ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆದರೆ ಆ ಬಿಸ್ನೆಸ್ಗಳು ಫೇಲ್ ಕೂಡ ಆಗ್ಬೋದು ಆ ದೃಷ್ಟಿಯಿಂದ ಈ ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಅಥವಾ ಈ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅದೇ ರೀತಿ ರಿಟರ್ನ್ ಕೂಡ ಸ್ವಲ್ಪ ಜಾಸ್ತಿ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ಇನ್ ಕೇಸ್ ನಿಮಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದ್ರೂ ಪರವಾಗಿಲ್ಲ ರಿಟನ್ನು ಚೆನ್ನಾಗಿ ಬೇಕು ಅಂತೇಳಿದೆ ಮೇ ಬಿ ನೀವು ಮಿಡ್ ಕ್ಯಾಪನ್ನು ಔಟ್ ಮಾಡ್ಬೋದು ಮಿಡ್ ಕ್ಯಾಪ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ಬೋದು ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಹಾಗೆ ರಿಟರ್ನಲ್ಲಿ ಕೂಡ ಜಾಸ್ತಿ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ನೆಕ್ಸ್ಟ್ ಇರುವಂಥ ಫಂಡ್ ಸ್ಮಾಲ್ ಕ್ಯಾಪ್ ಫಂಡ್ ಮಾರ್ಕೆಟ್ ಕ್ಯಾಪಿಟಲ್ ಪ್ರಕಾರ ಇನ್ನೂರೈವತ್ತೊಂದಕ್ಕಿಂತ ಕೆಳಗಿರುವಂಥ ರ್ಯಾಂಕಿಂಗ್ನಲ್ಲಿ ಇರುವಂಥ ಕಂಪ್ನಿಗಳೇನಾಗುತ್ತೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಾಗುತ್ತೆ ಸೊ ಈ ಈ ಫಂಡ್ಗಳು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಇನ್ವೆಸ್ಟ್ಮೆಂಟನ್ನು ಈ ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಮೇಲೆ ಮಾಡುತ್ತೆ ಸೊ ಉಳಿದವನ್ನು ಬೇರೆ ಸ್ಟಾಕ್ಗಳ ಮೇಲೆ ಹಾಕ್ಬೋದು ಮೇಜರ್ ಇನ್ವೆಸ್ಟ್ಮೆಂಟನ್ನು ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಮೇಲೆ ಹಾಕುತ್ತೆ ಸೊ ಇದನ್ನು ನಾವು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಕರಿಬೋದು ಸೊ ಮಿಡ್ ಕ್ಯಾಪ್ ಅದೇ ರೀತಿ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ ಇವುಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ವಾಲಿಟಿಲಿಟಿ ಈ ಕಂಪ್ನಿಗಳಲ್ಲಿ ಒಂದಷ್ಟು ಫ್ಲಕ್ಚುಯೇಷನ್ ಅಥವಾ ವಾಲಿಟಿಲಿಟಿ ಜಾಸ್ತಿ ಇರೋದ್ರಿಂದ ಮೇ ಬಿ ಇದರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ನೆಕ್ಸ್ಟ್ ಇರುವಂಥದ್ದು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಸೊ ಈ ಫಂಡ್ಗಳು ಏನು ಮಾಡುತ್ತೆ ಮಿಡ್ ಕ್ಯಾಪ್ ಮತ್ತೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳ ಮೇಲೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಿಡ್ ಕ್ಯಾಪ್ ಕಂಪ್ನಿಗಳ ಮೇಲೆ ಅದೇ ರೀತಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ಮಾಡುತ್ತೆ ಸೊ ನೆಕ್ಸ್ಟ್ ಇರುವಂಥದ್ದು ಮಲ್ಟಿ ಕ್ಯಾಪ್ ಫಂಡ್ ಅಂಥೇಳಿದರೆ ಈ ಫಂಡ್ಗಳು ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅದೇ ರೀತಿ ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಒಂದು ಈಕ್ವಲ್ ಪ್ರಪೋರ್ಷನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಸೊ ಒಂದಷ್ಟು ಸೇಮ್ ಇನ್ವೆಸ್ಟ್ಮೆಂಟನ್ನು ಮಿಡ್ ಕ್ಯಾಪಲ್ಲೂ ಮಾಡುತ್ತೆ ಲಾರ್ಜ್ ಕ್ಯಾಪಲ್ಲೂ ಮಾಡುತ್ತೆ ಅದೇ ರೀತಿ ಒಂದಷ್ಟು ಸ್ಮಾಲ್ ಕ್ಯಾಪ್ ಫಂಡ್ಗಳ ಮೇಲೆ ಇನ್ವೆಸ್ಟನ್ನು ಕೂಡ ಮಾಡುತ್ತೆ ಸೊ ನೆಕ್ಸ್ಟ್ ಇರುವಂಥದ್ದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಇಲ್ಲಿ ಏನಾಗುತ್ತೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅದೇ ರೀತಿ ಲಾರ್ಜ್ ಕ್ಯಾಪ್ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ಬಟ್ ಇಂತಿಷ್ಟೇ ಪರ್ಸಂಟೇಜ್ ಈ ಸೆಕ್ಟರ್ಗಳಿಗೆ ಅಂತಿಲ್ಲ ಇದು ಮ್ಯೂಚುವಲ್ ಫಂಡ್ನ ಫಂಡ್ ಮ್ಯಾನೇಜರ್ಗೆ ಬಿಟ್ಟಂಥ ವಿಷಯ ಅವ್ನು ಯಾವುದಕ್ಕೆ ಬೇಕಾದರೂ ಜಾಸ್ತಿ ಅಲೋಕೇಶನ್ ಕಡಿಮೆ ಅಲೊಕೇಶನನ್ನು ಮಾಡ್ಬೋದು ಮಿಡ್ ಕ್ಯಾಪ್ಗೂ ಜಾಸ್ತಿ ಅಲೋಕೇಶನನ್ನು ಮಾಡ್ಬೋದು ಲಾರ್ಜ್ ಕ್ಯಾಪ್ಗು ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು ಒಂದು ಫಿಕ್ಸ್ಡ್ ಪ್ರಪೋಷನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದಿಲ್ಲ ಮಾರ್ಕೆಟ್ ಕಂಡೀಷನ್ಗೆ ಅನುಗುಣವಾಗಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಈ ಡಿಶಿಷನನ್ನು ತೆಗೆದುಕೊಳ್ತಾನೆ ನೆಕ್ಸ್ಟ್ ಇರುವಂಥದ್ದು ಡಿವಿಡೆಂಟ್ ಈಲ್ಡ್ ಫಂಡ್ ಅಂತ ಸೊ ಈಕ್ವಿಟಿ ಫಂಡ್ಗಳಲ್ಲಿ ನೆಕ್ಸ್ಟ್ ಬರುವಂಥ ಕ್ಯಾಟಗರಿ ಡಿವಿಡೆಂಟ್ ಈಲ್ಡ್ ಫಂಡ್ ಏನಪ್ಪ ಡಿವಿಡೆಂಟ್ ಈಲ್ಡ್ ಫಂಡ್ ಅಂತ ಹೇಳಿದ್ರೆ ಈ ಫಂಡ್ಗಳು ಏನು ಮಾಡುತ್ತೆ ಅಥವಾ ಈ ಮ್ಯೂಚುವಲ್ ಫಂಡ್ ಏನು ಮಾಡುತ್ತೆ ಸೊ ಯಾವ ಯಾವ ಸ್ಟಾಕ್ಗಳು ಹೆಚ್ಚಾಗಿ ಡಿವಿಡೆಂಟನ್ನು ಕೊಡ್ತವೆ ಆ ಸ್ಟಾಕ್ಗಳ ಮೇಲೆ ಫೋಕಸನ್ನು ಮಾಡಿ ಅವುಗಳ ಮೇಲೆ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಮೋರ್ ದ್ಯಾನ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಆಫ್ ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ ಹೆಚ್ಚು ಡಿವಿಡೆಂಟ್ ಕೊಡುವಂಥ ಸ್ಟಾಕ್ಗಳು ಯಾವುದಿದ್ದಾವೆ ಅವುಗಳನ್ನು ಫೈಂಡ್ ಔಟ್ ಮಾಡಿ ಅವುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ನೆಕ್ಸ್ಟ್ ಇರುವಂಥದ್ದು ವ್ಯಾಲ್ಯೂ ಫಂಡ್ ಅಂತ ಕರಿಬೋದು ವ್ಯಾಲ್ಯೂ ಫಂಡ್ ಅಂತ ಹೇಳಿದ್ರೆ ಯಾವ್ಯಾವ ಸ್ಟಾಕ್ಗಳ ವ್ಯಾಲ್ಯೂ ಅಂಡರ್ ವ್ಯಾಲ್ಯೂ ಇದೆ ಅವುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ನೆಕ್ಸ್ಟ್ ಆ ಕಂಪ್ನಿಗಳ ವ್ಯಾಲ್ಯೂ ಅಲ್ಲಿ ಗ್ರೋತ್ ಆದಾಗ ಒಂದಷ್ಟು ರಿಟರ್ನ್ ಸಿಗುವಂಥ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಏನಪ್ಪ ಅಂಡರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಒಂದು ಪ್ರೈಸ್ ಇರುವಂಥದ್ದು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗುವಂಥ ಪ್ರೈಸ್ ಆಗುತ್ತೆ ನೆಕ್ಸ್ಟ್ ಇರುವಂಥದ್ದು ನಮ್ಮ ಬ್ಯಾಲೆನ್ಸ್ ಶೀಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನೋಡಿಕೊಂಡು ಆ ಸ್ಟಾಕ್ನ ಆ್ಯಕ್ಚುವಲ್ ಪ್ರೈಸನ್ನು ಡಿರೈವ್ ಮಾಡಿದಾಗ ಒಂದು ಪ್ರೈಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಸ್ಟಾಕ್ನ ಪ್ರೈಸ್ ಹಂಡ್ರೆಡ್ ರುಪೀಸ್ ಇದೆ ಅಂತ ಇಟ್ಕೊಳ್ಳಿ ಸ್ಟಾಕ್ ಮಾರ್ಕೆಟಲ್ಲಿ ಬಟ್ ನಾವು ಅದರ ಫಂಡಮೆಂಟಲ್ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿ ಒಂದು ಪ್ರೈಸ್ ಅನ್ನು ಡಿರೈವ್ ಮಾಡಿದಾಗ ಅದರ ಪ್ರೈಸ್ ಟೂ ಹಂಡ್ರೆಡ್ ಇದೆ ಅಥವಾ ತ್ರೀ ಹಂಡ್ರೆಡ್ ಇದೆ ಅಂತ ಹೇಳಿದ್ರೆ ಆ ಸ್ಟಾಕ್ ಅಂಡರ್ ವ್ಯಾಲ್ಯೂ ಸ್ಟಾಕ್ ಆಗಿ ಇರುತ್ತೆ ಸೊ ಆಗ ಏನು ಮಾಡ್ತಾರೆ ಈ ರೀತಿಯ ಸ್ಟಾಕ್ಗಳನ್ನು ಫೈಂಡ್ ಔಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೆಕ್ಸ್ಟ್ ಅದರಲ್ಲಿ ಗ್ರೋತ್ ಆದಾಗ ಒಂದು ಪ್ರೈಸಲ್ಲಿ ರೈಸ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಕ್ಚುಲ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ಏನೊಂದು ಪ್ರೈಸ್ ಇರುತ್ತೆ ಅದಕ್ಕೆ ರೀಚ್ ಆದಾಗ ಒಂದಷ್ಟು ಗ್ರೋತ್ ಸಿಗುತ್ತೆ ಅಥವಾ ಒಂದಷ್ಟು ತಮ್ಮ ಇನ್ವೆಸ್ಟ್ಮೆಂಟಲ್ಲಿ ರೈಸ್ ಆಗುತ್ತೆ ಅಂತ ಇಟ್ಕೊಂಡು ಅಂಥ ಸ್ಟಾಕ್ಗಳನ್ನು ಫೈಂಡ್ ಔಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥ ಫಂಡ್ಗಳಾಗಿರುತ್ತೆ ವ್ಯಾಲ್ಯೂ ಫಂಡ್ಗಳು ನೆಕ್ಸ್ಟ್ ಇರುವಂಥದ್ದು ಫೋಕಸ್ಡ್ ಫಂಡ್ ಅಂತ ನಾವು ಕರಿಬೋದು ಈ ಫೋಕಸ್ಡ್ ಫಂಡಲ್ಲಿ ಏನಾಗುತ್ತೆ ಒಂದು ಲಿಮಿಟೆಡ್ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯೂಶ್ವಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ತರ್ಟಿ ಸ್ಟಾಕನ್ನು ಇಟ್ಕೊಳ್ತಾರೆ ಅವುಗಳ ಮೇಲೆ ಫೋಕಸನ್ನು ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಸೊ ಅವರು ಲಾರ್ಜ್ ಕ್ಯಾಪ್ ಮೇಲೂ ಫೋಕಸ್ ಮಾಡ್ಬೋದು ಮಿಡ್ ಕ್ಯಾಪ್ ಮೇಲೂ ಮಾಡ್ಬೋದು ಅಥವಾ ಬೇರೆ ಬೇರೆ ಸ್ಟಾಕ್ಗಳ ಮೇಲೆ ಫೋಕಸನ್ನು ಮಾಡ್ಬೋದು ಬಟ್ ಈ ಫಂಡ್ಗಳಲ್ಲಿ ತುಂಬ ಕಡಿಮೆ ಸ್ಟಾಕ್ ಇರುತ್ತೆ ಒಂದು ಕಡಿಮೆ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ಅವರು ಆ ಫಂಡ್ಗಳ ಮೇಲೆ ಫೋಕಸನ್ನು ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಸೊ ನೆಕ್ಸ್ಟ್ ಇರುವಂಥದ್ದು ಇ ಎಲ್ ಎಸ್ ಎಸ್ ಫಂಡ್ ಅಂತ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಕರಿಬೋದು ನಾವು ಸೊ ಈ ಫಂಡ್ಗಳನ್ನು ಮೇಯ್ನಾಗಿ ಯೂಸ್ ಮಾಡುವಂಥದ್ದು ಟ್ಯಾಕ್ಸ್ನ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಪ್ರಕಾರ ಸೆಕ್ಷನ್ ಏಯ್ಟಿ ಸಿಯಲ್ಲಿ ಈ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನಮಗೊಂದಷ್ಟು ಇನ್ಕಮ್ ಟ್ಯಾಕ್ಸಲ್ಲಿ ಎಕ್ಸಾಮ್ಷನ್ ಸಿಗುತ್ತೆ ಟ್ಯಾಕ್ಸ್ ಎಕ್ಸಾಂಪ್ಷನ್ ಸಿಗುತ್ತೆ ಸೊ ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ವರೆಗೂ ನಾವು ಪರ್ ಇಯರ್ ಈ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಇನ್ಕಮ್ ಟ್ಯಾಕ್ಸಲ್ಲಿ ಎಕ್ಸಮ್ಷನನ್ನು ಪಡಿಬೋದಾಗುತ್ತೆ ಸೊ ಈ ಫಂಡ್ಗಳು ಈಕ್ವಿಟಿ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ಈ ಫಂಡ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ನಮಗೆ ಟ್ಯಾಕ್ಸಲ್ಲಿ ಬೆನಿಫಿಟ್ ಸಿಗುತ್ತೆ ನಾವು ಎ ಟಿ ಸಿ ಅಂಡರಲ್ಲಿ ಡಿಡಕ್ಷನನ್ನು ಕ್ಲೈಮ್ ಮಾಡ್ಕೊಳ್ಬೋದು ಈ ಫಂಡ್ಗಳು ಹೆಚ್ಚಾಗಿ ಒಂದು ಲಾಕಿನ್ ಪೀರಿಯಡಲ್ಲಿ ಬರುತ್ತೆ ಹೇಳಿದ್ರೆ ಈ ಫಂಡ್ಗಳನ್ನು ಒಮ್ಮೆ ನಾವು ಬೈ ಮಾಡಿದ್ರೆ ಆ ಲಾಕ್ ಇನ್ ಪೀರಿಯಡ್ ಮುಗ್ದ ನಂತರವೂ ನಾವು ಅದನ್ನು ಸೆಲ್ ಮಾಡಲಿಕ್ಕಾಗುತ್ತೆ ನಾರ್ಮಲಿ ತ್ರೀ ಇಯರ್ ಲಾಕ್ ಇನ್ ಪೀರಿಯಡ್ ಅಂತ ಬರುತ್ತೆ ನಾವು ಒಮ್ಮೆ ಬೈ ಮಾಡಿದ್ರೆ ಮಿನಿಮಮ್ ತ್ರೀ ಇಯರ್ವರೆಗೂ ಅದನ್ನು ಹೋಲ್ಡ್ ಮಾಡಲೇಬೇಕಾಗತ್ತೆ ಆ ತ್ರೀ ಇಯರ್ ಲಾಕಿನ್ ಪೀರಿಯಡ್ ಮುಗಿದ ನಂತರವೇ ನಾವು ಅದನ್ನು ಸೆಲ್ ಮಾಡಲಿಕ್ಕೆ ಬರುವಂಥದ್ದು ಸೊ ಇದೊಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಬಟ್ ಒಂದು ಲಾಕಿನ್ ಪೀರಿಯಡ್ ಕೂಡ ಇರುತ್ತೆ ಹಾಗೆ ನಾನು ಹೇಳಿದ ಹೇಳಿದಾಗೆ ಈ ಫಂಡ್ಗಳು ಮ್ಯಾಕ್ಸಿಮಮ್ ಆಗಿ ಏಯ್ಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟನ್ನು ಈಕ್ವಿಟಿ ಸ್ಟಾಕ್ ಮೇಲೆ ಮಾಡುವಂಥದ್ದು ಅದೇ ರೀತಿ ಇಂಥದ್ದೇ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ ಲಾರ್ಜ್ ಕ್ಯಾಪ್ಗೆ ಮಾಡ್ಬೋದು ಮಿಡ್ ಕ್ಯಾಪ್ಗೆ ಮಾಡ್ಬೋದು ಅದೇ ರೀತಿ ಸ್ಮಾಲ್ ಕ್ಯಾಪ್ಗೂ ಕೂಡ ಮಾಡ್ಬೋದು ಈಕ್ವಿಟಿ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ ಸೊ ಇದಿಷ್ಟು ಮುಖ್ಯವಾಗಿ ಇರುವಂಥದ್ದು ಡಿಫ್ರೆಂಟ್ ಟೈಪ್ ಆಫ್ ಈಕ್ವಿಟಿ ಫಂಡ್ಗಳಾಗುತ್ತೆ ಈಕ್ವಿಟಿ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗುವಂಥ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೇವೆ ಸೊ ಈ ಫಂಡ್ಗಳು ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ರಿಟನನ್ನು ಜನರೇಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಸೊ ಈಕ್ವಿಟಿ ಫಂಡ್ಗಳಲ್ಲಿ ಇವಿಷ್ಟು ಕ್ಯಾಟಗರಿಗಳನ್ನು ನಾವು ನೋಡ್ಬೋದು ಸೊ ಈಕ್ವಿಟಿ ಫಂಡ್ ಏನಾಗುತ್ತೆ ನಾವು ಕಾಮನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಫಂಡ್ಗಳಾಗಿರುತ್ತೆ ಸೊ ಇವು ಲಾಂಗ್ ಟರ್ಮಲ್ಲಿ ಒಂದಷ್ಟು ರಿಟರ್ನನ್ನು ಜನ್ರೇಟ್ ಮಾಡಿ ಕೊಡುತ್ತೆ ಇನ್ ಇನ್ ಕೇಸ್ ಶಾರ್ಟ್ ಟರ್ಮ್ಗೆ ಪ್ಲ್ಯಾನ್ ಮಾಡಿದರೆ ಮೇ ಬಿ ಬೆಟರ್ ಆಪ್ಷನ್ ಆಗದೇ ಇರ್ಬೋದು ಸೊ ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಾಗ ಈಕ್ವಿಟಿಯಲ್ಲಿ ಬೆಟರ್ ರಿಟರ್ನ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ರಿಸ್ಕ್ಗೆ ಅನುಗುಣವಾಗಿ ನೀವು ಈ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅದೇ ರೀತಿ ಈ ಇ ಎಲ್ ಎಸ್ ಎಸ್ ಫಂಡ್ಗಳೆಲ್ಲ ಏನಿದೆ ಸೊ ನಿಮ್ಮ ರಿಸ್ಕ್ಗೆ ಅನುಗುಣವಾಗಿ ನೀವು ಇದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ನೀವು ಸ್ವಲ್ಪ ಜಾಸ್ತಿ ರಿಸ್ಕನ್ನು ತಗೊಳ್ತೀರಿ ನಿಮಗೆ ಸ್ವಲ್ಪ ಜಾಸ್ತಿ ರಿಟರ್ನ್ ಬೇಕು ಅಂತ ಹೇಳಿದರೆ ನೀವು ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪನ್ನು ಚೂಸ್ ಮಾಡ್ಬೋದು ಅದೇ ರೀತಿ ಏನು ಹೆಚ್ಚೇನು ರಿಸ್ಕ್ ತಗೊಳ್ಳಿಕ್ಕೆ ನೀವು ಇಷ್ಟಪಡೋದಿಲ್ಲ ಒಂದು ಡೀಸೆಂಟ್ ರಿಟರ್ನ್ ಸಿಕ್ಕರೆ ಸಾಕು ಹೇಳಿದ್ರೆ ನೀವು ಬ್ಲೂ ಚಿಪ್ ಫಂಡ್ಗಳನ್ನು ಚೂಸ್ ಮಾಡಿಕೊಂಡು ಅವುಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ಇದು ಮ್ಯೂಚುವಲ್ ಫಂಡ್ನ ಒಂದು ಕ್ಯಾಟಗರಿ ಆಯಿತು ಈಕ್ವಿಟಿ ಕ್ಯಾಟಗರಿ ಆಯಿತು ಇನ್ನು ಬೇರೆ ಒಂದಷ್ಟು ಕ್ಯಾಟಗರಿಗಳಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಟ್ ಫಂಡ್ಗಳ ಬಗ್ಗೆ ನೋಡೋಣ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು